ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರಾಯಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ನೀವು ಹೆಂಗೆ ಪಾನ್ ಕಾರ್ಡ್ನ ಮೊಬೈಲಲ್ಲಿ ಅಪ್ಲೈ ಮಾಡೋದು ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟು. ನೀವು ಹೊರಗಡೆ ಹೋದರೆ 300-500 ಕೇಳ್ತಾರೆ ಒಂದು ಪಾನ್ ಕಾರ್ಡ್ ಜನ್ರೇಟ್ ಮಾಡ್ಕೊಡೋಕ್ಕೆ. ಆದರೆ ನಾನು ಇವತ್ತು ಫುಲ್ ಫ್ರೀಯಾಗಿ ಹಿಂಗೆ ಮೊಬೈಲಲ್ಲೇ ಮಾಡೋದು ತುಂಬ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಬರ್ತದೆ ಅದನ್ನು ಕ್ಲಿಕ್ ಕೊಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವೇ ನಮ್ಮ ವಿಡಿಯೋಸ್ಗಳನ್ನ ಮೊದಲು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಪಾನ್ ಕಾರ್ಡ್ ಲಿಂಕ್ ಅಂತ ಹಾಕಿರ್ತೀನಿ, ಅದ ಮೇಲೆ ಕ್ಲಿಕ್ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ, ಗೆಟ್ ನ್ಯೂ ಪಾನು, ಡೌನ್ಲೋಡ್ ಪಾನ್ ಇದೆ. ಗೆಟ್ ನ್ಯೂ ಪಾನ್ ಮೇಲೆ ಕ್ಲಿಕ್ ಕೊಡಬೇಕು. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು, ಜೊತೆಗೆ ಕ್ಯಾಪ್ಚಾ ಇದೆ ಅದನ್ನು ಎಂಟರ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಎಂಟರ್ ಮಾಡಿ ನೆಕ್ಸ್ಟ್ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಕೊಡಬೇಕು. ಅಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಐ ಕನ್ಫರ್ಮ್ ಅಂತ, ಅದು ಮೇಲೆ ಕ್ಲಿಕ್ ಕೊಡಬೇಕು. ಅದಾದಮೇಲೆ ಕೆಳಗಡೆ ಜನ್ರೇಟ್ ಆಧಾರ್ OTP ಅಂತಿದೆಯಲ್ಲ, ಅದ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಆ ನಂಬರಿಗೆ ಒಂದು OTP ಬರುತ್ತೆ, ಅದನ್ನು ನೆಕ್ಸ್ಟ್ ಪೇಜಲ್ಲಿ ನೀವು ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೆಕ್ಸ್ಟು ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ಕರೆಕ್ಟಾಗಿದೆಯಾ ಅಂತ ನೀವು ನೋಡ್ಕೋಬೇಕು. ಆಧಾರಲ್ಲಿ ಏನೇನಿದೆಯೋ ಅದು ಡೀಟೇಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟು ನೆಕ್ಸ್ಟ್ ಮೇಲೆ ಕೊಡಿ, ಕನ್ಫರ್ಮ್ ಕೊಟ್ಟು ಈ ಥರ ಬರುತ್ತೆ. ನಿಮ್ಮ 10 ಇಲ್ಲ 5 ಮಿನಿಟ್ಸಲ್ಲಿ ಬಂದುಬಿಡುತ್ತೆ, ಒಂದು ಮೆಸೇಜ್ ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಮತ್ತೆ ನಾನು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಕೊಡಿ. ಅವಾಗ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಪಾನ್ ಅಂತ ಇದೆಯಲ್ಲ, ಅದ ಮೇಲೆ ಕ್ಲಿಕ್ ಕೊಡಿ. ಕೊಟ್ಟರೆ ನಿಮ್ಮ ಮತ್ತೆ ಆಧಾರ್ನ ಎಂಟರ್ ಮಾಡೋಕ್ಕೆ ಹೇಳುತ್ತೆ, ಎಂಟರ್ ಮಾಡಿ ಕ್ಯಾಪ್ಚಾ ಕೇಳುತ್ತೆ. ಮತ್ತೆ ಜನ್ರೇಟ್ OTP ಕೊಟ್ಟರೆ ಇನ್ನೊಂದು OTP ಜನ್ರೇಟ್ ಆಗುತ್ತೆ. OTP ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. PDF ಆಗಿ ಬರುತ್ತೆ, ಅದು ನೀವು ಡೌನ್ಲೋಡ್ ಮಾಡಿದ್ಮೇಲೆ ಓಪನ್ ಮಾಡುವಾಗ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಬಂದು ನಿಮ್ಮ ಡೇಟ್ ಆಫ್ ಬರ್ತು. ಇಲ್ಲಿ ಜನ್ರೇಟ್ ಆಗಿರೋ ಪಾನ್ ಕಾರ್ಡು ನಿಮ್ಮ ಮನೆಗೇನು ಬರಲ್ಲ, ನಿಮಗೆ ಸಾಫ್ಟ್ ಕಾಪಿಯಾಗೆ PDFಲ್ಲೇ ಇರುತ್ತೆ. ನೀವು ಏನಾದರೂ ಬೇಕು ಅಂದರೆ ಪ್ರಿಂಟ್ ತೊಗೋಬೋದು, ಸೈಬರ್ ಸೆಂಟರ್ಗೆ ಹೋಗಿ 10-20 ರೂಪೀಸಲ್ಲಿ ಪ್ರಿಂಟ್ ತೊಗೋಬೋದು. ಜೊತೆಗೆ ನೀವು ನೀಟಾಗಿ ಅದನ್ನು ಕಟ್ ಮಾಡಿಬಿಟ್ಟು ಲ್ಯಾಮಿನೇಷನ್ ಮಾಡಿಕೊಂಡ್ರೆ ರಿಯಲ್ ಪಾನ್ ಕಾರ್ಡ್ ಥರನೇ ಇರುತ್ತೆ. ಡೌನ್ಲೋಡ್ ಆದಮೇಲೆ ಒಂದು 2-3 ಡೇಸ್ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಕಡೆ ಯೂಸ್ ಮಾಡಿ ಅದು ಆ್ಯಕ್ಟಿವೇಟ್ ಆಗಿರುತ್ತೆ 2-3 ಡೇಸಲ್ಲಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇಂಥ ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.